ಯೋಗೇಶ್ ಅವರು ಪದೇ ಪದೇ ರಾಜ್ಯಕ್ಕೆ ಬರ್ತಾರೆ, ಇವತ್ತು ಬಂದಿರ ನಾಳೆ ಬರೋದು ಒಳ್ಳೇದಲ್ವಾ ಸ್ವಾಮಿ? ಒಂದ್ ಸ್ವಲ್ಪ ಅವ್ರ ಪಾದ ಬಿದ್ರೆ ಇನ್ನೂ ಒಳ್ಳೇದಾಗುತ್ತೆ ಅಲ್ಲ ನಮ್ಗೆ. ಹಾಗಾಗಿ ಬರ್ತಾ ಇರಲಿ. ಇನ್ನೊಂದು ಖಂಡಿಸ್ತೀನಿ ಇವತ್ತು ನಾನು ಕೇಳಿದ್ರೆ, ಇವತ್ತು ರಾಹುಲ್ ಗಾಂಧಿಯವರ ಮೇಲೆ ಒಂದು ಇಂಥ ಘಟನೆ ಆಗಬಾರ್ದಾಯ್ತು. ಬಿ ಜೆ ಪಿಯವರು ಮಾಡೋಕ್ಕೆ ಹೋಗ್ಬಾರ್ದಾಯ್ತು. ಅವ್ರ ಮೇಲೆ ಒಬ್ಬ ಅವರ ಕುಟುಂಬ, ಅವರು ಒಂದು ರಾಷ್ಟ್ರಕ್ಕೆ, ಅವರ ಇಂದಿರಾ ಗಾಂಧಿಯವರಿರ್ಬೋದು, ರಾಜೀವ್ ಗಾಂಧಿಯವರಿರ್ಬೋದು, ಸೋನಿಯಾ ಗಾಂಧಿಯವರಿರ್ಬೋದು, ರಾಜಕಾರಣ ಬೇರೆ ವಿಷಯ, ಆದರೆ ಈ ಥರ ಮಾನ ನಷ್ಟ ಹಾಕಬಾರ್ದಾಗಿತ್ತು ಅಂತ ನನ್ನ ಕೋರ್ಟಿನ ಬಗ್ಗೆ ನಾನು ಹೇಳಲ್ಲ, ನ್ಯಾಯಾಲಯ ತೀರ್ಪು ಅನ್ನೋದ್ರ ಬಗ್ಗೆ ನಾನು ಕ್ವಶನ್ ಮಾಡಲ್ಲ. ಇದ್ರ ಬಗ್ಗೆ ಏಕೆಂದರೆ ಬಿ ಜೆ ಪಿ ಈ ಥರ ದ್ವೇಷದ ರಾಜಕಾರಣ ಮಾಡಬಾರ್ದು ಅಂತ ನಾನು ಮನವಿ ಮಾಡ್ತೀನಿ. ಉರಿಗೌಡ ನಂಜೇಗೌಡ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಅದು ಯಾವ ಗೊತ್ತಾ, ನಂಜೇಗೌಡರು ಉರಿಗೌಡ್ರ ಚರ್ಚೆ ಆಮೇಲೆ ನೋಡೋಣ. ಈಗ ಚುನಾವಣೆವರೆಗೆ ಇರ್ತದೆ ಬಿ ಜೆ ಪಿದು. ಚುನಾವಣೆ ಆದಮೇಲೆ ಯಾವ ಗೌಡರು ಇಲ್ಲ. ಗೌಡ್ರಿ ಫಸ್ಟು ಹೊಟ್ಟೆ ತುಂಬ ಊಟ ತಿಂಡಿ ಕೊಡೋದಕ್ಕೆ, ನೀರು ನೀರಾವರಿ, ಒಳ್ಳೆ ಮಕ್ಳಿಗೆ ವಿದ್ಯಾಭ್ಯಾಸ ಕೊಡೋಕ್ಕೆ ಈ ಸರ್ಕಾರ ಮನವಿ ಮಾಡಿ.